ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮದೂರು ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬ ಯುಡಿಎಫ್ನ ಆರೋಪದ ಬಗ್ಗೆ ಜಿಲ್ಲಾ ಸಮಿತಿ ಅನುಗುಣವಾದ ತೀರ್ಮಾನ ಕೈಗೊಳ್ಳಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್ ಹೇಳಿಕೆ. ಯುಡಿಎಫ್ ಮದೂರು ಪಂಚಾಯತ್ ಸಮಿತಿ ವತಿಯಿಂದ ಮದೂರು ಗ್ರಾಮ ಪಂಚಾಯತ್ ಕಚೇರಿಗೆ ನಡೆಸಲಾಯಿತು ಬಹುಜನ ಮಾರ್ಚ್. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ತೀವ್ರ ಗಾಳಿಯಿಂದಾಗಿ ಬಂದರಿನಲ್ಲಿ ನಿಲ್ಲಿಸಿದ್ದ ಫೈಬರ್ ದೋಣಿಯೊಂದು ದಡಕ್ಕೆ ಅಪ್ಪಳಿಸಿ ನಾಶವಾದ ಘಟನೆ. ನೆಲ್ಲಿಕುಂದ್ ಕಸಬಾ ಕಡಪುರದ ಮಾಲ್ಸಿಯಫೆಡೋ ಕೂಟದ ದೋಣಿಯಾಗಿದೆ ನಾಶವಾಗಿರುವುದು. ಮಂಗಳೂರು ಕಾಸರಗೋಡು ಮಾರ್ಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಹತ್ತಲು ಹೆಚ್ಚು ಹೊತ್ತು ಕಾಯಬೇಕಾದ ಪರಿಸ್ಥಿತಿ. ಪ್ರಯಾಣಿಕರಿಂದ ತೀವ್ರ ಆರೋಪ. ಜಿಲ್ಲೆಯಲ್ಲಿ ಗಗನಕ್ಕೇರುತ್ತಿದೆ ನೇಂದ್ರ ಬಾಳೆಹಣ್ಣಿನ ಬೆಲೆ. ಕೇವಲ ಒಂದೇ ತಿಂಗಳಲ್ಲಿ 40-50 ರೂಪಾಯಿವರೆಗೆ ಹೆಚ್ಚಿರುವುದು. ವಾರ್ತೆಗಳು ವಿವರವಾಗಿ. ಮದೂರು ಪಂಚಾಯತ್ನಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬ ಯುಡಿಎಫ್ನ ಆರೋಪದ ಬಗ್ಗೆ ಜಿಲ್ಲಾ ಸಮಿತಿ ಅನುಗುಣವಾದ ತೀರ್ಮಾನ ಕೈಗೊಳ್ಳಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್. ಇದು ಸ್ಥಳೀಯ ಮಟ್ಟದಲ್ಲಿ ಬಗೆಹರಿಯಬೇಕಾದ ಸಮಸ್ಯೆ ಎಂದು ಅವರು ಕಾಸರಗೋಡಿನಲ್ಲಿ ಹೇಳಿದರು. ಜಿಲ್ಲಾ ಕಮಿಟಿ ಅದನ್ನ ಉಚಿತವಾಗಿಟ್ಟಲ್ಲ ತೀರ್ಮಾನ ಎಡಕೂ ಅದನ್ನ ಪ್ರಾದೇಶಿಕವಾಗಿ ತನ್ನೇ ಪರಿಹರಿಕೊಂಡ ವಿಷಯಗಳಾನ. ಅದಿಲ್ ತನ್ನೆ ಅದಿಲ್ ಯಾವುದೂ ಅವ್ಯಕ್ತತೆಯೂ ಇಲ್ಲ. ಪಾರ್ಟಿ ಜಿಲ್ಲಾ ಘಟಕಂ ಅತ್ತರ ವಿಷಯಗಳನ್ನು ಪರಿಶೋಧಿಕಾನು ಪರಿಹರಿಕಾನು ಪೂರ್ಣಮಾಯಿಟ್ಟು ಕಳಿವುಳ್ಳ ಆಲ್ಕಾರ. 4 ವರ್ಷಗಳಿಗಿಂತ ಹೆಚ್ಚು ಕಾಲ ಹೇಮ ವರದಿಯನ್ನು ಬಾಕಿ ಇಟ್ಟಿರುವುದಕ್ಕೆ ಯಾವ ನ್ಯಾಯೀಕರಣ ಇನ್ನು ಸರ್ಕಾರಕ್ಕೆ ಹೇಳಲು ಇದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್ ಕಾಸರಗೋಡಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಹೇಳಿದರು. 4 ವರ್ಷದಲ್ಲಧಿಕಂ ಈ ರಿಪ್ಪೋರ್ಟಿನ ಮೇಲೆ ಅಡೆಯಿರಿಕಾ ಮತ್ತೆಂತ ನ್ಯಾಯೀಕರಣ ಸರ್ಕಾರನ ಪರಯಾನುಳ್ಳದು. ಇನ್ನು ಈ ರಿಪ್ಪೋರ್ಟ್ ಸಮರ್ಪಿಸಿದ ಶೇಷಂ ಆವಶ್ಯತ್ತಿ ಕೂಡುದ ಭಾಗಗಳ ಪರಂಜದಿ ಕೂಡುದ ಭಾಗಗಳ ವೆಟ್ಟಿಕಳೆಯನ್ ಆರಾನ ಅವರೆ ಚುಮತಲಪಡುತ್ತದೆ. ಪರಾತಿ ಲಭಿಚಾಲೇ ಕೇಸೆಡಕೂನ್ನು ಪರಞ್ಞಪ್ಪಿನ ಎಂದಿನಾಡ ಒಂದು ಕಮಿಟಿಯೇ വെച്ചದು. ഒരു ജുഡീഷ്യൽ സ്വഭാവത്തിൽ ഒരു കമ്മിറ്റിയെ വെക്കുന്നത് നമ്മുടെ നാട്ടിലുള്ള ഏത് സംഭവങ്ങളിലും വിശദമായിട്ടുള്ള വിവരങ്ങൾ പുറത്തു വരാൻ വേണ്ടിയിട്ടാണ്, നടപടിക്ക് വേണ്ടിയിട്ടാണ്. അപ്പോൾ ഈ കമ്മീഷനൊക്കെ ഇത്രയും വിലയെ സർക്കാർ കൽപ്പിച്ചിട്ടുള്ളൂ. അപ്പോൾ അതിനർത്ഥം ഈ സർക്കാരിന് നേരത്തെ തന്നെ ഒരു ശ്രദ്ധ തിരിച്ചു വിടാൻ വേണ്ടി മാത്രം ഒരു കമ്മീഷനെ വെച്ചു. അതിൻ്റെ റിപ്പോർട്ട് കിട്ടിയതിന് ശേഷം ഗൗരവതരമായ വിഷയങ്ങളുണ്ടെന്ന് മനസ്സിലായപ്പോൾ സർക്കാർ പിന്നോട്ട് പോയി. അത് വളരെ ആസൂത്രിതം തന്നെയാണ്. ഇതൊരു ചായക്കോപ്പയിലെ കൊടുങ്കാറ്റായി മാറണമെന്നാണ് സർക്കാർ ആഗ്രഹിക്കുന്നത്. സ്ത്രീകൾക്ക് വേണ്ടി സംസാരിക്കുകയും വേട്ടക്കാരെ സഹായിക്കുകയും ചെയ്യുന്ന വിചിത്രമായ നിലപാടാണ് സർക്കാർ സ്വീകരിക്കുന്നത്. ആരെയോ രക്ഷിക്കാൻ ഉദ്ദേശിച്ചുകൊണ്ടുള്ള വളരെ ആസൂത്രിതമായ ഗൂഢാലോചനയാണ് നടന്നിരിക്കുന്നത്. ഈ പീഡനത്തിനിരയായിട്ടുള്ള ആളുകളെ അവർക്ക് നീതി ഉറപ്പാക്കാനുള്ള ഒരു നടപടിയും സർക്കാർ എടുക്കാൻ പോകുന്നില്ല. ഇത് വെറും ജലരേഖയായിട്ട് മാറും. ഇതിന് യാതൊരു തരത്തിലുള്ള നിയമ നടപടിയും സർക്കാർ ആഗ്രഹിക്കുന്നില്ല, ഉദ്ദേശിക്കുന്നില്ല എന്നുള്ളതാണ് ഈ നടപടിയിൽ നിന്ന് വ്യക്തമാവുന്നത്. ന്യൂസ് ബ്യൂറോ കാസർഗോഡ്. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಯುಡಿಎಫ್ ಮದೂರು ಪಂಚಾಯತ್ ಸಮಿತಿ ವತಿಯಿಂದ ಮದೂರು ಗ್ರಾಮ ಪಂಚಾಯತ್ ಕಚೇರಿಗೆ ಬಹುಜನ ಮಾರ್ಚ್ ನಡೆಸಲಾಯಿತು. ಯುಡಿಎಫ್ ಜಿಲ್ಲಾ ಚೇರ್ಮನ್ ಕಲೆಕ್ಟರ್ ಮಾಹಿನ್ ಹಾಜಿ ಉದ್ಘಾಟಿಸಿದರು. ಭ್ರಷ್ಟಾಚಾರ ನಡೆಸುತ್ತಿರುವ ಮದೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಜೀನಾಮೆ ನೀಡಬೇಕು, ಭ್ರಷ್ಟಾಚಾರ ಆಡಳಿತವನ್ನು ಕೊನೆಗೊಳಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಯುಡಿಎಫ್ ಮದೂರು ಪಂಚಾಯತ್ ಸಮಿತಿಯ ನೇತೃತ್ವದಲ್ಲಿ ಮದೂರು ಗ್ರಾಮ ಪಂಚಾಯತ್ ಕಚೇರಿಗೆ ಬಹುಜನ ಮಾರ್ಚ್ ನಡೆಸಲಾಯಿತು. യുഡിഎഫ് ജില്ലാ ചെയർമാൻ കലക്ടർ മാഹിൻ ഹാജി ഉദ്ഘാടിച്ചു. നരേന്ദ്രമോദിയുടെ ഭരണത്തിന്റെ തുടർച്ച തന്നെ ഈ മധൂർ പഞ്ചായത്തിൽ നടത്തിക്കൊണ്ടിരിക്കുകയാണ്. ജനങ്ങളെ വിഭജിച്ചുകൊണ്ട്, വർഗീയമായി വിഭജിച്ചുകൊണ്ട്, വേർതിരിച്ചുകൊണ്ട് ഈ ഭരണം മുന്നോട്ട് കൊണ്ടുപോകാൻ ഇനിയും സാധിക്കില്ല
എന്ന് ഓർമ്മപ്പെടുത്തുന്നതിന് വേണ്ടിയാണ്, ഇവരുടെ ഈ അഴിമതി തുറന്നു കാണിക്കുന്നതിന് വേണ്ടിയാണ് ഇങ്ങനെയൊരു സമര പരിപാടി യു ഡി എഫിന്റെ നേതൃത്വത്തിൽ സംഘടിപ്പിച്ചത്. ಪಂಚಾಯತ್ ಚೇರ್ಮನ್ ಹ್ಯಾರಿಸ್ ಚೂರಿ ಅಧ್ಯಕ್ಷತೆ ವಹಿಸಿದ್ದರು. ಸಾಜಿದ್ ಮೊವಲ್ ಮುಖ್ಯ ಭಾಷಣ ಮಾಡಿದರು. ಮುಸ್ಲಿಂ ಲೀಗ್ ಮಂಡಲ ಪ್ರಧಾನ ಕಾರ್ಯದರ್ಶಿ ಟಿಎಂ ಇಕ್ಬಾಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೀವ್ ನಂಬ್ಯಾರ್, ಪಂಚಾಯತ್ ಮುಸ್ಲಿಂ ಲೀಗ್ ಅಧ್ಯಕ್ಷ ಅಡ್ವೊಕೇಟ್ ಶಂಸುದ್ದೀನ್, ಪ್ರಧಾನ ಕಾರ್ಯದರ್ಶಿ ಮಜೀದ್ ಪಟ್ಲ, ಕೋಶಾಧಿಕಾರಿ ಹಬೀಬ್, ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಸೈಮಾ ಸಿಎ, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಜಾಸ್ಮಿನ್ ಕಬೀರ್ ಚೆರ್ಕಳ, ಬ್ಲಾಕ್ ಪಂಚಾಯತ್ ಸದಸ್ಯೆ ಜಮೀಲಾ ಅಹಮದ್, ಅಬ್ದುಲ್ ರೆಹಮಾನ್ ಹಾಜಿ ಪಟ್ಲ, ಎಸ್ಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುತಾಲಿಬ್ ಪಾರಕಟ್ಟ, ಮೊಹಮ್ಮದ್ ಕುಂಜಿ ಹಿದಾಯತ್ ನಗರ ಮುಂತಾದವರು ನೇತೃತ್ವ ನೀಡಿದರು. ಪ್ರಧಾನ ಸಂಚಾಲಕ ಸುಮಿತ್ರನ್ ಪಿಪಿ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಬೆಳಗಿನ ಜಾವ ಬೀಸಿದ ತೀವ್ರ ಗಾಳಿಯಿಂದಾಗಿ ಕಾಸರಗೋಡು ಬಂದರಿನಲ್ಲಿ ನಿಲ್ಲಿಸಿದ್ದ ಫೈಬರ್ ದೋಣಿಯೊಂದು ದಡಕ್ಕೆ ಅಪ್ಪಳಿಸಿ ನಾಶವಾಗಿದೆ. 39 ಮೀನುಗಾರರು ಅವಲಂಬಿಸಿದ್ದ ನೆಲ್ಲಿಕುನ್ ಕಸಬಾ ಕಡಪುರದ ಮಲ್ಸ್ಯಫೆಡ್ ಒಕ್ಕೂಟದ ದೋಣಿಯಾಗಿದೆ ನಾಶವಾಗಿರುವುದು. 20 ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ. ಕಾಸರಗೋಡು ಬಂದರಿನಲ್ಲಿ ಮುಂಜಾನೆ ಬೀಸಿದ ತೀವ್ರ ಗಾಳಿಯಿಂದಾಗಿ ನಿಲ್ಲಿಸಿದ್ದ ಫೈಬರ್ ದೋಣಿ ದಡಕ್ಕೆ ಅಪ್ಪಳಿಸಿ ನಾಶವಾಗಿದೆ. ನೆಲ್ಲಿಕುನ್ನು ಕಸಬಾ ಕಡಪುರದ ಮಲ್ಸ್ಯಫೆಡ್ ಒಕ್ಕೂಟದ ಅಮ್ಮಬಾಯಿ ಎಂಬ ಫೈಬರ್ ದೋಣಿಯಾಗಿದೆ ನಾಶವಾಗಿರುವುದು. 39 ಮೀನುಗಾರರು ಅವಲಂಬಿಸಿದ ದೋಣಿಯ ಕೆಳಭಾಗ ಕಡಲಿಗೆ ಇಳಿಸಲು ಸಾಧ್ಯವಾಗದ ರೀತಿಯಲ್ಲಿದೆ. ಬುಧವಾರ ಕಡಲಿಗೆ ಬಂದು ಹೋದ ನಂತರ ದೋಣಿಯನ್ನು ಬಂದರಿನ ಬಳಿ ಲಂಗರು ಹಾಕಿ ಕಟ್ಟಿಹಾಕಲಾಗಿತ್ತು. ಗುರುವಾರ ಬೆಳಗ್ಗೆ 2 ಗಂಟೆ ಸುಮಾರಿಗೆ ಮಳೆ ಗಾಳಿ ಉಂಟಾಗಿದೆ. ಮೀನುಗಾರರು ಕಡಲ ಸಮೀಪ ಬಂದಾಗ ದೋಣಿ ನಾಶವಾಗಿರುವ ಬಗ್ಗೆ ತಿಳಿದಿರುವುದು. ಟ್ರಾಲಿಂಗ್ ನಿಷೇಧದ ಸಮಯದಲ್ಲಿ ದುರಸ್ತಿಗೊಳಿಸಲಾಗಿತ್ತು. ಸುಮಾರು 20 ಲಕ್ಷಕ್ಕೂ ಅಧಿಕ ನಷ್ಟ ಉಂಟಾಗಿದೆ ಎಂದು ಅಂದಾಜಿಸಲಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಮಂಗಳೂರು ಕಾಸರಗೋಡು ಮಾರ್ಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಹತ್ತಲು ಹೆಚ್ಚು ಹೊತ್ತು ಕಾಯಬೇಕಾದ ಪರಿಸ್ಥಿತಿ ಎಂದು ಪ್ರಯಾಣಿಕರು. ಸರ್ವಿಸ್ ನಡೆಸುತ್ತಿದ್ದ ಬಸ್ಗಳ ಸಂಖ್ಯೆಯಲ್ಲಿ ಕಡಿಮೆ ಇದೆ ಎಂಬುದು ಪ್ರಯಾಣಿಕರ ಆರೋಪ. ಮಂಗಳೂರು ಕಾಸರಗೋಡು ಮಾರ್ಗದಲ್ಲಿ ಕೇರಳ ಎಸ್ಆರ್ಟಿಸಿ ಬಸ್ಗಳಲ್ಲಿ ಹತ್ತಲು ಹೆಚ್ಚು ಹೊತ್ತು ಕಾಯಬೇಕಾದ ಪರಿಸ್ಥಿತಿ ಎಂದು ಸ್ಥಳೀಯರು. ಮುಂಚೆ ಸರ್ವಿಸ್ ನಡೆಸುತ್ತಿದ್ದ ಬಸ್ಗಳ ಸಂಖ್ಯೆಯಲ್ಲಿ ಕಡಿಮೆ ಇದೆ ಎಂಬುದು ಪ್ರಯಾಣಿಕರ ಆರೋಪ. ಪ್ರಯಾಣಿಕರಿಗೆ ಹೆಚ್ಚು ಅಗತ್ಯವಿರುವ ಬೆಳಗ್ಗೆ ಹಾಗೂ ಸಾಯಂಕಾಲವಾಗಿದೆ ಬಸ್ಸುಗಳು ಇಲ್ಲದಿರುವುದು. ವಿವಿಧ ಅವಶ್ಯಕತೆಗಳಿಗಾಗಿ ಮಂಗಳೂರಿಗೂ ಹಾಗೂ ವಾಪಸ್ಸು ಬರುವ ಪ್ರಯಾಣಿಕರು ಇದರಿಂದ ಸಂಕಷ್ಟ ಅನುಭವಿಸುವಂತಾಗಿದೆ. ವಿದ್ಯಾರ್ಥಿಗಳು, ವ್ಯಾಪಾರಿಗಳು, ನೌಕರರು, ವಿವಿಧ ಆಸ್ಪತ್ರೆಗಳಿಗೆ ಹೋಗುವ ರೋಗಿಗಳು ಎಂಬಿವರಾಗಿದ್ದಾರೆ ಪ್ರತಿನಿತ್ಯ ಸಂಕಷ್ಟ ಅನುಭವಿಸುತ್ತಿರುವುದು. ಕರ್ನಾಟಕ ಬಸ್ಗಳಲ್ಲಿ ಬಾಗಿಲುಗಳು ಇಲ್ಲದೇ ಇರುವುದರಿಂದ ಅಪಘಾತದ ಭೀತಿಯಿಂದ ಹಲವರು ಈ ಬಸ್ಗೆ ಹತ್ತುವುದಿಲ್ಲ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾಮಗಾರಿ ನಡೆಯುತ್ತಿರುವುದರಿಂದ ಸಂಚಾರ ಸಮಸ್ಯೆ ಉಂಟಾಗಿದೆ. ಆರಿಕಾಡಿಯಿಂದ ಉಪ್ಪಳದವರೆಗೆ ಉಂಟಾಗುವ ಸಂಚಾರ ಸಮಸ್ಯೆಯಿಂದ 4-5 ಬಸ್ಗಳು ಒಂದೇ ಸಮಯದಲ್ಲಿ ತಲುಪುತ್ತಿದೆ. ಅದೇ ವೇಳೆ ಬಸ್ಗಳ ಸಂಖ್ಯೆಯನ್ನು ಕಡಿಮೆಗೊಳಿಸಿಲ್ಲ ಎಂದು ಕೆಎಸ್ಆರ್ಟಿಸಿ ಬಸ್ ಅಧಿಕಾರಿಗಳು ಹೇಳುತ್ತಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕಾಸರಗೋಡು ಜಿಲ್ಲೆಯಲ್ಲಿ ನೇಂದ್ರ ಬಾಳೆಹಣ್ಣಿನ ಬೆಲೆ ಗಗನಕ್ಕೇರುತ್ತಿದೆ. ಕೇವಲ ಒಂದೇ ತಿಂಗಳಲ್ಲಿ 40-50 ರೂಪಾಯಿವರೆಗೆ ಕಿಲೋಗೆ ಹೆಚ್ಚಿರುವುದು, ಬೇರೆ ರಾಜ್ಯಗಳಿಂದ ಹಣ್ಣು ಬರುವುದು ಕಡಿಮೆಯಾಗಿರುವುದು ಬೆಲೆ ಏರಿಕೆಗೆ ಕಾರಣ. ಕಾಸರಗೋಡು ನಗರದಲ್ಲಿ ಗುರುವಾರ 1 ಕಿಲೋ ನೇಂದ್ರ ಬಾಳೆಹಣ್ಣಿನ ಬೆಲೆ 65 ರೂಪಾಯಿಯಾಗಿದ್ದು ಕದಳಿಗೆ 90 ರೂಪಾಯಿಯಾಗಿದೆ ಬೆಲೆ. ಕಾಸರಗೋಡು ಜಿಲ್ಲೆಯಲ್ಲಿ ನೇಂದ್ರ ಬಾಳೆಹಣ್ಣಿನ ಬೆಲೆ ಏರಿಕೆ ಮುಂದುವರೆದಿದೆ. ಕೇವಲ ಒಂದೇ ತಿಂಗಳಲ್ಲಿ 40-50 ರೂಪಾಯಿಗಳಷ್ಟು ಬೆಲೆ ಏರಿಕೆಯಾಗಿದೆ. ಊರ ಬಾಳೆಹಣ್ಣು ಉತ್ಪಾದನೆ ಕಡಿಮೆಯಾದ ಕಾರಣ ಕೇರಳ, ತಮಿಳುನಾಡು, ಕರ್ನಾಟಕದಂತಹ ರಾಜ್ಯಗಳನ್ನು ಅವಲಂಬಿಸಿದೆ. ಆದರೆ ಪ್ರಸ್ತುತ ತಮಿಳುನಾಡಿನ ಕೆಲವು ಪ್ರದೇಶಗಳಿಂದ ಮಾತ್ರ ಹಣ್ಣು ಲಭ್ಯವಾಗುತ್ತಿರುವುದು ಇದು ಬಾಳೆಹಣ್ಣಿನ ಬೆಲೆ ಏರಿಕೆಗೆ ಕಾರಣವಾಗಿದೆ. 1 ಕಿಲೋ ನೇಂದ್ರ ಬಾಳೆಹಣ್ಣಿನ ಬೆಲೆ 75 ರೂಪಾಯಿ, 1 ಕಿಲೋ ಕದಳಿ ಬಾಳೆಹಣ್ಣಿನ ಬೆಲೆ 90 ರೂಪಾಯಿಯಾಗಿದೆ ಎಂದು ನಗರದ ವ್ಯಾಪಾರಿ ಅಶ್ರಫ್ ಕೆಸಿಎನ್ ನ್ಯೂಸ್ಗೆ ತಿಳಿಸಿದರು. ನೇಂದ್ರಗಾಯಿ ಇಪ್ಪ ಕಿಲೋನ 75 ರೂಪಾಯಿ ಉಂಟು ಇಪ್ಪ ಚಿಲ್ಲರೆ ವಿಕ್ಕುನ್ನದು. ಹೋಲ್ಸೇಲ್ ರೇಟ್ ಇಪ್ಪ 66-67 ರೂಪಾಯಿ ಹಂಗೆ ವಿಕ್ಕುನ್ನುಂಡ್. ಹೋಲ್ಸೇಲ್ ರೇಟ್ ಆಯ್ತು ಆ ಶಾಪಲ್ಲ. ಕದಲಿಕಾಯಿ ಕಿಲೋನ 90 ರೂಪಾಯಿ. ಮೇಟ್ಟುಪಾಳ್ಯ ಕದಲಿಯಾನ ಇವಿಡತೆ ನಾಡನಲ್ಲ ಆ ಮೇಟ್ಟುಪಾಳ್ಯ ಕದಲಿಯಾನ ನಾಡನಾಗ കുറച്ച് കുറവുണ്ട്. അത് കുറച്ച് കിട്ടാൻ കുറച്ച് ബുദ്ധിമുട്ടാണ്. പക്ഷേ കായ് ഒത്ര വലിയ പാങ്ങുണ്ടാവില്ല. ഇപ്പം മേട്ടുപാളയം അതിൽ കുറച്ച് ഇപ്പോൾ ഈ ഇതെല്ലാം വരുന്നുള്ളതല്ല, പൂജ കാര്യങ്ങൾ, ചവിത്തി, ഓണം ഇങ്ങനെയെല്ലാം വരുന്നുള്ളതുകൊണ്ടാണ് ഇപ്പോൾ കൂടുതലായിട്ടുള്ളത്. അതിപ്പോൾ ഓണമെല്ലാം കഴിയുമ്പോഴേക്കേ അത് പിന്നെ ഡൗൺ ആകും. അതുവരെ ഇങ്ങനെ ഇങ്ങനെ ഉണ്ടാവുള്ളൂ, കുറച്ച് ടൈറ്റായിട്ട് തന്നെ ഉണ്ടാവുള്ളൂ. ತರಕಾರಿ ಬೆಲೆ ಹೆಚ್ಚಳ ಕಡಿಮೆಯಾಗಿರುವುದರಿಂದ ಹಣ್ಣಿನ ಬೆಲೆ 100 ರೂಪಾಯಿಗೆ ಏರಿಕೆಯಾಗಿದೆ. ಗುರುವಾರ ಬಾಳೆಕಾಯಿಯ ಬೆಲೆ 75 ರೂಪಾಯಿ. ಓಣಂ ಮಾರುಕಟ್ಟೆಯಲ್ಲೂ ಹಣ್ಣಿನ ಬೆಲೆ ಹೆಚ್ಚಾಗುವ ಸೂಚನೆ ಇದೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೇರಳ ಮರಾಠಿ ಸಂರಕ್ಷಣಾ ಸಮಿತಿ ಬದಿಯಡ್ಕ ಪಂಚಾಯತ್ ಸಮಿತಿ ವತಿಯಿಂದ ಗದಿಂದ್ ಏಕ್ ದೇಶ್ ಕಾರ್ಯಕ್ರಮ ನೀರ್ಚಾಲು ಓಣಿಯಡ್ಕ ಕೆಸರುಗದ್ದೆಯಲ್ಲಿ ನಡೆಯಿತು. ಕೆಎಂಎಸ್ಎಸ್ ರಾಜ್ಯ ಸಮಿತಿ ಅಧ್ಯಕ್ಷ ಸುಬ್ರಾಯ ನಾಯ್ಕಿ ಉದ್ಘಾಟಿಸಿದರು.
ಕೇರಳ ಮರಾಠಿ ಸಂರಕ್ಷಣಾ ಸಮಿತಿ ಬಜೆಟ್ ಕಾ ಪಂಚಾಯತ್ ಸಮಿತಿ ವತಿಯಿಂದ ಗದೇಂತ ಏಕ ದಿಸ್ ಕಾರ್ಯಕ್ರಮ ನೀಚಾಲು ಓಣೆಟ್ಕ ಕೆಸರುಗೊತ್ತಿಯಲ್ಲಿ ನಡೆಯಿತು. ತಿಳಿಸಿದ್ದರು ಪ್ರಧಾನ ಸಂಚಾಲಕ ಗಂಗಾಧರ್ ನಾಯ್ಕ ಓಣೆಟ್ಕ ಅಧ್ಯಕ್ಷತೆ ವಹಿಸಿದ್ದರು. ಯೋಗೀಶ್ ಪಿ, ಹರಿಶ್ಚಂದ್ರ ನಾಯ್ಕ, ಡಾಕ್ಟರ್ ಜನಾರ್ದನ ನಾಯ್ಕ, ರಾಮಚಂದ್ರ ನಾಯ್ಕ, ಶ್ಯಾಮ್ ಪ್ರಸಾದ್ ಮಾನ್ಯ ಮುಂತಾದವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಈ ಸಂದರ್ಭ ಹಿರಿಯ ಕೃಷಿಕರಿಗೆ ಹಾಗೂ ನಿವೃತ್ತ ಸೇನಾನಿಗಳನ್ನು ಸನ್ಮಾನಿಸಲಾಯಿತು. ಗೋಪಾಲಕೃಷ್ಣ ಬದಿಯಡ್ಕ ಸ್ವಾಗತಿಸಿ ಬಾಲಕೃಷ್ಣ ಅಚ್ಚಾಯಿ ಧನ್ಯವಾದವಿತ್ತರು. ಮಕ್ಕಳಿಗೆ ಯುವಕರಿಗೆ ಹಿರಿಯರ ವಿಭಾಗದಲ್ಲಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಯಿತು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಮಹಾಕವಿ ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಗ್ರಂಥಾಲಯದ ನೇತೃತ್ವದಲ್ಲಿ ಕನ್ನಡ ಚಿಂತನ ಕಾರ್ಯಕ್ರಮದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ರಾಷ್ಟ್ರಕವಿ ಗೋವಿಂದ ಪೈ ಚಿಂತನ ಮಂಥನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಹಿರಿಯ ರಂಗಭೂಮಿ ನಿರ್ದೇಶಕರಾದ ಪ್ರಸನ್ನ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಂಜೇಶ್ವರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಮಹಾಕವಿ ಮಂಜೇಶ್ವರ ಗೋವಿಂದ ಪೈ ಸ್ಮಾರಕ ಗ್ರಂಥಾಲಯದ ನೇತೃತ್ವದಲ್ಲಿ ಕನ್ನಡ ಚಿಂತನ ಕಾರ್ಯಕ್ರಮದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ರಾಷ್ಟ್ರಕವಿ ಗೋವಿಂದ ಪೈ ಚಿಂತನ ಮಂಥನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಹಿರಿಯ ರಂಗಭೂಮಿ ನಿರ್ದೇಶಕರಾದ ಪ್ರಸನ್ನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿಷಯ ಮಂಡನೆ ಮಾಡಿದರು. ಈ ಸಮಕಾಲೀನ ಸಂಕಟಗಳ ಸಂದರ್ಭದಲ್ಲಿ ಈ ಎರಡು ಮುಖಾಮುಖಿಗಳ ಮೂಲಕ, ಈ ಎರಡು ವ್ಯಕ್ತಿತ್ವಗಳ ಮುಖಾಮುಖಿಯ ಮೂಲಕ ನಾವೇನನ್ನು ಕಲಿಬಹುದು ಅನ್ನೋದು ನಮ್ಮ ಮುಂದಿರುವ ಪ್ರಶ್ನೆ. ನಾನು ನನ್ನ ಕೈಲಾದಷ್ಟು ಸಾಮರ್ಥ್ಯದಿಂದ ಅದನ್ನು ನಿಭಾಯಿಸುವ ಪ್ರಯತ್ನವನ್ನು ಮಾಡ್ತೇನೆ. ಈ ಎರಡು ವ್ಯಕ್ತಿತ್ವಗಳಲ್ಲಿ ಹಲವು ಸಾಮ್ಯಗಳು ಇದೆ, ಅನೇಕ ವ್ಯತ್ಯಾಸಗಳು ಇವೆ. ಉಮೇಶ್ ಎಂ ಸಾಲಿಯಾನ್ ಅಧ್ಯಕ್ಷತೆ ವಹಿಸಿದ್ದರು. ಹುಸೇನ್ ಮಾಸ್ಟರ್, ಕಮಲಾಕ್ಷ ಡಿ, ಪ್ರದೀಪ್ ಮೊದಲಾದವರು ಉಪಸ್ಥಿತರಿದ್ದರು. ನಾಡೋಜ ಕಯ್ಯಾರ ಕಿಂಜಣರಯ್ಯವರ ಕಥನ ಕಾವ್ಯವನ್ನು ಉದಯ ಸಾರಂಗ ನಿರ್ದೇಶಿಸಿ ಪಂಜರದ ಗಿಳಿ ನಾಟಕವನ್ನು ವಿದ್ಯಾರ್ಥಿಗಳಿಂದ ಪ್ರದರ್ಶಿಸಲಾಯಿತು. ಬಾಲಕೃಷ್ಣ ಶೆಟ್ಟಿಗಾರ್ ಸ್ವಾಗತಿಸಿ ಜಯಂತ್ ಮಾಸ್ಟರ್ ಧನ್ಯವಾದವಿತ್ತರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡಿನ ಸೌಂದರ್ಯ ಆರೈಕೆ ವಲಯದಲ್ಲಿ ಹೊಸ ಹೆಜ್ಜೆಯೊಂದಿಗೆ ಯುನಿಕ್ ಬ್ಯೂಟಿ ಅಂಡ್ ಸ್ಪಾ. ಅತ್ಯುನ್ನತ ಗುಣಮಟ್ಟದ ಸೇವೆ, ಅತ್ಯಾಧುನಿಕ ವ್ಯವಸ್ಥೆಗಳು ಮತ್ತು ವ್ಯಾಪಕ ಶ್ರೇಣಿಯ ಸೌಲಭ್ಯಗಳಾಗಿವೆ ಯುನಿಕ್ ಬ್ಯೂಟಿ ಅಂಡ್ ಸ್ಪಾದ ವಿಶೇಷತೆ. ಆರಂಭಿಸಿ ಅಲ್ಪಾವಧಿಯಲ್ಲಿಯೇ ಕಾಸರಗೋಡಿನ ಅತ್ಯುತ್ತಮ ಸೌಂದರ್ಯ ಆರೈಕೆ ಕೇಂದ್ರವಾಗಿ ಬದಲಾಗಿದೆ ಯುನಿಕ್ ಬ್ಯೂಟಿ ಅಂಡ್ ಸ್ಪಾ. ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಬ್ಯೂಟಿ ಪಾರ್ಲರ್ಗಳಲ್ಲಿ ಒಂದಾದ ಯುನಿಕ್ ಬ್ಯೂಟಿ ಅಂಡ್ ಸ್ಪಾ ಕಾಸರಗೋಡಿನ ಜನಮನ ಗೆದ್ದಿದೆ. ಹಳೆ ಬಸ್ ನಿಲ್ದಾಣದಲ್ಲಿ 2 ತಿಂಗಳ ಹಿಂದೆ ಆರಂಭಿಸಿದ ಯುನಿಕ್ ಬ್ಯೂಟಿ ಅಂಡ್ ಸ್ಪಾ ಇಂದು ಕಾಸರಗೋಡಿನ ಅತ್ಯುತ್ತಮ ಸೌಂದರ್ಯ ಆರೈಕೆ ಕೇಂದ್ರವಾಗಿ ಹೊರಹೊಮ್ಮಿದೆ. ಸೌಂದರ್ಯದ ಪರಿಕಲ್ಪನೆಯನ್ನು ಮರು ವ್ಯಾಖ್ಯಾನಿಸುವ ಅತ್ಯಾಧುನಿಕ ಸೇವೆ ವ್ಯವಸ್ಥೆ ಯುನಿಕ್ ಬ್ಯೂಟಿ ಅಂಡ್ ಸ್ಪಾದಲ್ಲಿ ಲಭ್ಯವಿದೆ. ಪ್ರೊಫೆಷನಲ್ಗಳಾದ ಸಿಬ್ಬಂದಿಗಳು ಮಾತ್ರ ಸೇವೆ ಸಲ್ಲಿಸುವ ಇಲ್ಲಿ ಉತ್ತಮ ರೀತಿಯಲ್ಲಾಗಿದೆ ಸೇವೆ ಲಭ್ಯವಾಗಿಸುವುದು. ಉತ್ತಮ ಗುಣಮಟ್ಟದ ಉತ್ಪನ್ನಗಳೊಂದಿಗೆ ಸೇವೆಗಳನ್ನು ಒದಗಿಸುವಲ್ಲಿ ಹೆಚ್ಚು ಗಮನ ಹರಿಸುತ್ತದೆ ಯುನಿಕ್ ಬ್ಯೂಟಿ ಅಂಡ್ ಸ್ಪಾ. 3 ವರ್ಷಗಳಿಂದ ಕಾನಂಗಾಡ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯುನಿಕ್ ಬ್ಯೂಟಿ ಸ್ಪಾದ ಮೊದಲ ಔಟ್ಲೆಟ್ 10,000ಕ್ಕೂ ಹೆಚ್ಚು ಹ್ಯಾಪಿ ಕಸ್ಟಮರ್ಸ್ ಅನ್ನು ಸೃಷ್ಟಿಸುವಲ್ಲಿ ಯಶಸ್ವಿಯಾಗಿದೆ. ನ್ಯಾನೋ ಆರ್ಗ್ಯಾನಿಕ್ ಜೆಲ್ ಟ್ರೀಟ್ಮೆಂಟ್, ವಿವಿಧ ಹೇರ್ ಕಟ್ಸ್, ಹೇರ್ ಸ್ಪಾ, ಹೆಡ್ ಮಸಾಜ್, ಫೇಷಿಯಲ್, ಬ್ಲೀಚ್, ಥ್ರೆಡ್ಡಿಂಗ್ ಮುಂತಾದ ಅನನ್ಯ ಸೇವೆಗಳು ಇಲ್ಲಿ ಲಭ್ಯವಿದೆ. ಜಿಲ್ಲೆಯಲ್ಲಿ ನೈಲ್ ಎಕ್ಸ್ಟೆನ್ಷನ್ ಸೇವೆಯನ್ನು ಒದಗಿಸುವ ಏಕ ಬ್ಯೂಟಿ ಆ್ಯಂಡ್ ಸ್ಪಾ ಎಂಬ ಹೆಗ್ಗಳಿಕೆಯನ್ನು ಯುನಿಕ್ ಬ್ಯೂಟಿ ಆ್ಯಂಡ್ ಸ್ಪಾ ಹೊಂದಿದೆ. ವಿಶಾಲವಾದ ಒಳಾಂಗಣ ಮತ್ತು ನವೀನ ಸೌಂದರ್ಯ ಸೇವೆಗಳು ಯುನಿಕ್ ಬ್ಯೂಟಿ ಸ್ಪಾವನ್ನು ಇತರ ಪಾರ್ಲರ್ಗಳಿಗಿಂತ ಭಿನ್ನವಾಗಿಸುತ್ತದೆ. ಸೌಂದರ್ಯ ಪರಿಕಲ್ಪನೆಗಳ ಹೊಸ ಜಗತ್ತನ್ನು ತೆರೆದುಕೊಂಡಿರುವ ಯುನಿಕ್ ಬ್ಯೂಟಿ ಆ್ಯಂಡ್ ಸ್ಪಾದ ಸೇವೆ ಕಾಸರಗೋಡಿಗೆ ಹೊಸ ಅನುಭವವನ್ನು ನೀಡುತ್ತದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಪುಟ್ಟ ಕೃಷ್ಣ ಮತ್ತು ರಾಧಿಗಿರ ತುಂಟಾಟಗಳಿಂದ ತುಂಬಿ ವಿದ್ಯಾಲಯವು ಗೋಕುಲವಾಯಿತು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮುನ್ನೋಡಿಯಾಗಿ ಕಾಸರಗೋಡು ಚಿನ್ಮಯ ವಿದ್ಯಾಲಯದಲ್ಲಿ ನಡೆದ ಛದ್ಮವೇಷ ಗಮನಾರ್ಹವಾಗಿತ್ತು. ಶ್ರೀಕೃಷ್ಣ ಜಯಂತಿಯ ಮುನ್ನೋಡಿಯಾಗಿ ಕಾಸರಗೋಡು ಚಿನ್ಮಯ ವಿದ್ಯಾಲಯದಲ್ಲಿ ಪ್ರಿಕೆಜಿಯಿಂದ ಎಲ್ಪಿಯವರೆಗಿನ ವಿದ್ಯಾರ್ಥಿಗಳಿಗೆ ಛದ್ಮವೇಷ ಪ್ರದರ್ಶನ ನಡೆಯಿತು. 100+ ಪುಟ್ಟ ಮಕ್ಕಳು ರಾಧಾಕೃಷ್ಣರಾಗಿ ರಂಗಕ್ಕೆ ಆಗಮಿಸಿದರು. ಮಕ್ಕಳ ತುಂಟಾಟ ಹಾಗೂ ಆಟ ನಗುವಿನಿಂದ ಶಾಲೆ ಗೋಕುಲವಾಗಿ ಮಾರ್ಪಟ್ಟಿತು. ಚಿನ್ಮಯ ಮಿಷನ್ ಕೇರಳ ಘಟಕದ ಮುಖ್ಯಸ್ಥ ವಿವಿಕ್ತಾನಂದ ಸರಸ್ವತಿ ಸ್ವಾಮೀಜಿ ಉದ್ಘಾಟಿಸಿದರು. മനസ്സിൽ പൂർണ്ണമായിട്ടുള്ള എന്താ പറയണേ അഹങ്കാര നിരാസം
അഹങ്കാര രാഹിത്യം, ഞാനെന്ന ഭാവമില്ലാത്ത, ഞാനെന്ന ഭാവമില്ലാതെ ആർക്ക് ഈ ലോകത്ത് ജീവിക്കാൻ പറ്റുമോ അവരുടെ വസ്ത്രത്തിൽ സന്തോഷവാന്മാരും സന്തോഷവതികളുമായി. നമ്മുടെ സന്തോഷത്തിന് വിലങ്ങ് തെളിയുന്നത്, തടസ്സമായിട്ട് വരുന്നത് ഞാനെന്ന ഭാവം. ರಾಧಾಕೃಷ್ಣರಾವ್ ವರ್ಣರಂಜಿತ ಮೆರವಣಿಗೆಗೆ ಶಾಲಾ ಪ್ರಾಂಶುಪಾಲ ಕೆಸಿ ಸುನೀಲ್ ಕುಮಾರ್ ನೇತೃತ್ವ ನೀಡಿದರು. ಶಾಲಾ ಕಾರ್ಯದರ್ಶಿ ದಿಶಾ ಚೈತನ್ಯ, ಮುಖ್ಯ ಶಿಕ್ಷಕಿಯರಾದ ಎಸ್ಆರ್ ಪೂರ್ಣಿಮಾ, ಸಿಂಧು ಸಸೀಂದ್ರನ್ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಪಳ್ಳಿಕರ ಪಂಚಾಯತ್ನ ಖ್ಯಾತ ಕುಟುಂಬಗಳಾದ ವಲಿಯವಳಪಿಲ್ ಆಲಕೂಡು ಕುಟುಂಬ ಸಂಗಮ ಆಗಸ್ಟ್ 26ರಂದು ನಡೆಯಲಿದೆ. ಕಳನಾಡ್ ಕೆಎಚ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯಲಿರುವುದು ಎಂದು ಸಂಘಟನಾ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಸರಗೋಡು ಪಳ್ಳಿಕರ ಪಂಚಾಯತ್ನ ಖ್ಯಾತ ಕುಟುಂಬಗಳಾದ ವಲಿಯವಳಪಿಲ್ ಆಲಕೋಡು ಕುಟುಂಬ ಸಂಗಮ ಆಗಸ್ಟ್ 26ರಂದು ನಡೆಯಲಿದೆ. ಕಳನಾಡ್ ಕೆಎಚ್ ಹಾಲ್ನಲ್ಲಾಗಿದೆ ಕಾರ್ಯಕ್ರಮ. ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 8 ತಲೆಮಾರಿನ 1500 ಕುಟುಂಬ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸಂಘಟನಾ ಸಮಿತಿ ಪದಾಧಿಕಾರಿಗಳು ತಿಳಿಸಿದರು. ಏಕದೇಶಂ 1500 ಪೇರ್ ಆಲ್ರೆಡಿ ರಿಜಿಸ್ಟರ್ ಇದು ಕಳೆದಿട്ടുള്ള ಈ ಸಂಗಮಂ ಒರುಪಕ್ಷೆ ഇത്തരത്തിലും ഇത്ര വിപുലവുമായിട്ടുള്ള ആദ്യത്തെ ഒന്നായിരിക്കും ജില്ലയിലെന്ന് നമ്മൾ വിചാരിക്കുന്നു. ഇതോടനുബന്ധിച്ചുള്ള വിദ്യാർത്ഥികൾക്ക് അല്ലെങ്കിൽ കുട്ടികൾക്ക് കുടുംബാംഗങ്ങൾക്കുള്ള കലാപരിപാടികളൊക്കെ ഇപ്പോൾ തന്നെ ആരംഭിക്കുകയും ഓൺലൈനായിട്ട് അത് നടക്കുകയൊക്കെ ചെയ്തിട്ടുണ്ട്. അതിന് പുറമെ അവിടെ അന്നേ ദിവസം തന്നെ ഇതുപോലെ തന്നെ കലാപരിപാടികളുണ്ടായിരിക്കും. രാവിലെ 10 മണിക്ക് ബഹുമാന്യനായ കാസർഗോഡ് അഡീഷണൽ സൂപ്രണ്ട് ഓഫ് പോലീസ് പി ബാലകൃഷ്ണൻ നായർ ഈ സംഗമം ഉദ്ഘാടനം ചെയ്യുക എന്ന് സമ്മതിച്ചിട്ടുണ്ട്. സുദിഗോഷ്ഠിയിൽ സംഘടനാ സമിതി ചെയർമാൻ അമീർ അലി, പ്രധാന സഞ്ചാലക അൽതാഫ് ആലക്കോടു, സഞ്ചാലകരായ മുഹമ്മദ് കുഞ്ഞി ബി എ, ഷാജാൻ പടുപ്പിൽ, ഹംസ ചെമ്പരിക മുതാദവരും ഉപസ്ഥിതരിദ്ദരു. ന്യൂസ് ബ്യൂറോ കാസർഗോഡ്. ಕವ್ವಾಯಿ ಹಿನ್ನೀರಿನ ಪ್ರಾಕೃತಿಕ ಸೌಂದರ್ಯ ಹಾಗೂ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ಪರಿವರ್ತಿಸಲು ಸಿದ್ಧತೆಗಳು ಆರಂಭವಾಗಿದೆ. ಉಡುಮುದಲ ಮಾದಕಲ್ ವಲಯದಲ್ಲಿ ಪ್ರವಾಸೋದ್ಯಮ ಯೋಜನೆಯನ್ನು ಆರಂಭಿಸುವ ಮುನ್ನೋಡಿಯಾಗಿ ಡಿಪಿಆರ್ ಸಿದ್ಧಪಡಿಸುವ ಕ್ರಮಗಳಾಗಿವೆ ಆರಂಭವಾಗಿರುವುದು. ರಾಜ್ಯದಲ್ಲಿಯೇ ಪಾವಿತ್ರತೆಯ ಹಿನ್ನೀರು ಎಂಬ ಹೆಗ್ಗಳಿಕೆ ಇರುವ ಕವ್ವಾಯಿ ಹಿನ್ನೀರಿನ ಪ್ರಾಕೃತಿಕ ಸೌಂದರ್ಯ ಹಾಗೂ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಪ್ರವಾಸೋದ್ಯಮ ಕೇಂದ್ರವನ್ನಾಗಿಸಿ ಪರಿವರ್ತಿಸಲು ಪ್ರವಾಸೋದ್ಯಮ ಇಲಾಖೆ ಹಾಗೂ ತ್ರಿಕರಿಪುರ ಗ್ರಾಮ ಪಂಚಾಯತ್ ಸಿದ್ಧತೆಗಳನ್ನು ಆರಂಭಿಸಿದೆ. ಉಡುಂಬತಲ ಮಾದಕಲ್ ವಲಯದಲ್ಲಿ ಪ್ರವಾಸೋದ್ಯಮ ಯೋಜನೆಯನ್ನು ಆರಂಭಿಸುವ ಮುನ್ನೋಡಿಯಾಗಿ ಡಿಪಿಆರ್ ಸಿದ್ಧಪಡಿಸುವ ಕ್ರಮಗಳಾಗಿವೆ ಆರಂಭವಾಗಿರುವುದು. ಯೋಜನೆಯ ವಿವರವಾದ ಪ್ರಾಜೆಕ್ಟ್ ತಯಾರಿಸಲು ಪಂಚಾಯತ್ ಅಧ್ಯಕ್ಷ ವಿ ಕೆ ಬಾವಾ ನೇತೃತ್ವದಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸ್ಥಳ ಪರಿಶೀಲನೆ ನಡೆಸಿದರು. ಯೋಜನೆಗಾಗಿ ಪ್ರವಾಸೋದ್ಯಮ ಇಲಾಖೆ 60% ಹಾಗೂ ಪಂಚಾಯತ್ 40% ವೆಚ್ಚ ಮಾಡುತ್ತಿದೆ. ಪ್ರಮುಖ ಹಂತದಲ್ಲಿ ಪ್ರವಾಸೋದ್ಯಮ ಇಲಾಖೆಯ 48 ಲಕ್ಷ ರೂಪಾಯಿಯು ಪಂಚಾಯತಿಯ 32 ಲಕ್ಷ ರೂಪಾಯಿ ಸೇರಿಸಿ 80 ಲಕ್ಷ ರೂಪಾಯಿ ಬಳಸಿ ಯೋಜನೆಯನ್ನು ಆರಂಭಿಸಲಾಗುವುದು ಎಂದು ಅಂದಾಜು. ನಿಸರ್ಗದ ಸೌಂದರ್ಯಕ್ಕೆ ಪ್ರವಾಸಿಗರನ್ನು ಆಕರ್ಷಿಸಲು ಹಾಗೂ ಪರಿಸರ ಸಂರಕ್ಷಣೆಗೆ ಈ ಯೋಜನೆ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ. ನ್ಯೂಸ್ ಬ್ಯೂರೋ ತ್ರಿಕರಿಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮದೂರು ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬ ಯುಡಿಎಫ್ನ ಆರೋಪದ ಬಗ್ಗೆ ಜಿಲ್ಲಾ ಸಮಿತಿ ಅನುಗುಣವಾದ ತೀರ್ಮಾನ ಕೈಗೊಳ್ಳಲಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್ ಹೇಳಿಕೆ. ಯುಡಿಎಫ್ ಮದೂರು ಪಂಚಾಯತ್ ಸಮಿತಿ ವತಿಯಿಂದ ಮದೂರು ಗ್ರಾಮ ಪಂಚಾಯತ್ ಕಚೇರಿಗೆ ನಡೆಸಲಾಯಿತು ಬಹುಜನ ಮಾರ್ಚ್. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ತೀವ್ರ ಗಾಳಿಯಿಂದಾಗಿ ಬಂದರಿನಲ್ಲಿ ನಿಲ್ಲಿಸಿದ್ದ ಫೈಬರ್ ದೋಣಿಯೊಂದು ದಡಕ್ಕೆ ಅಪ್ಪಳಿಸಿ ನಾಶವಾದ ಘಟನೆ. ನೆಲ್ಲಿಕುನ್ ಕಸಬಾ ಕಡಪುರದ ಮಾಲ್ಸಿಯಫೆಡೋ ಕೂಟದ ದೋಣಿಯಾಗಿದೆ ನಾಶವಾಗಿರುವುದು. ಮಂಗಳೂರು ಕಾಸರಗೋಡು ಮಾರ್ಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಹತ್ತಲು ಹೆಚ್ಚು ಹೊತ್ತು ಕಾಯಬೇಕಾದ ಪರಿಸ್ಥಿತಿ. ಪ್ರಯಾಣಿಕರಿಂದ ತೀವ್ರ ಆರೋಪ. ಜಿಲ್ಲೆಯಲ್ಲಿ ಗಗನಕ್ಕೇರುತ್ತಿದೆ ನೇಂದ್ರ ಬಾಳೆಹಣ್ಣಿನ ಬೆಲೆ. ಕೇವಲ ಒಂದೇ ತಿಂಗಳಲ್ಲಿ 40-50 ರೂಪಾಯಿವರೆಗೆ ಹೆಚ್ಚಿರುವುದು. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.